ಸುಮಲತಾ ಅಂಬರೀಷ್ಗೆ ಬಿಗ್ ಶಾಕ್ ಆಗಿದೆ ಮೊದಲ ಅಪಶಕುನ ಗೆಲ್ಲಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಜಯದ ನಿರೀಕ್ಷೆಯಲ್ಲಿ ಸುಮಲತಾ ಸುಮಲತಾಗೆ ಇದು ಮೊದಲ ಅಪಶಕುನ ಚುನಾವಣೆಗೂ ಮುನ್ನವೇ ಅಂಚೆ ಮತದಾನ ಮುಖಾಂತರ ವ್ಯಕ್ತಿಯೊಬ್ರು ಸುಮಲತಾ ಅವರಿಗೆ ವೋಟ್ ಹಾಕಿದ್ದನ್ನ ಸೆಲ್ಫಿ ತಗೊಂಡು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ರು ಅಂಚೆ ಮೂಲಕ ಮತ ಹಾಕಿದ್ದಂತಹ ಯೋಧ ರಾಜನಾಯಕ್ ಈಗ ಈ ಮತ ಹಾಕಿದ್ದನ್ನ ಸೆಲ್ಫಿ ತೆಗೆದು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಗೌಪ್ಯತೆಯ ನಿಯಮವನ್ನ ಪಾಲಿಸದೇ ಇದ್ದದ್ದಕ್ಕೆ ಈಗ ಆ ಮತವನ್ನು ಅಸಿಂಧುಗೊಳಿಸಿದೆ ಚುನಾವಣಾ ಆಯೋಗ ಹಾಗಾಗಿ ತಮಗೆ ಬಿದ್ದ ಮೊದಲ ಮತ ಇದು ಅಂತ ಸುಮಲತಾ ಅವರು ಖುಷಿಯಾಗಿ ಹೇಳ್ಕೊಂಡಿದ್ರು ಸೊ ಆದರೂ ಕೂಡ ಆ ಗೌಪ್ಯತೆಯನ್ನ ಪ್ರತಿಯೊಂದು ನಮ್ಮ ದೇಶದ ಮತದಾನದ ರೀತಿಗಳೇ ಹಾಗೆ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು ಗೌಪ್ಯ ಮತದಾನ ಆಗಬೇಕು ಆದರೆ ಗೌಪ್ಯ ಮತದಾನ ಆಗದೆ ಅದನ್ನ ಪಬ್ಲಿಕ್ ಮಾಡಿದ್ರಿಂದ ಆ ಮತವನ್ನ ಈಗ ಚುನಾವಣಾ ಆಯೋಗ ಅಸಿಂಧುಗೊಳಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ ಸೊ ಸಂತೋಷ್ ಯಾವಾಗ ಈ ತೀರ್ಮಾನವನ್ನ ಕೈಗೊಂಡ್ರು ಒಂದು ಮತವನ್ನು ಅಸಿಂಧುಗೊಳಿಸುವಂತಹ ತೀರ್ಮಾನ ಆಯೋಗ ಅಂತ ರಾಜನಾಯಕ್ ಅಂತಕ್ಕಂತಹ ಯೋಧ ಸುಮಲತಾ ಅವರಿಗೆ ಮತವನ್ನ ಹಾಕಿ ಅಂಚೆ ಮತದಾನದ ಒಂದು ಫೋಟೋವನ್ನು ಫೇಸ್ಬುಕ್ನಲ್ಲಿ ಹಾಕಿರ್ತಾರೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿರುತ್ತೆ ಈ ಬಗ್ಗೆ ಹಲವಾರು ಜನ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿರ್ತಾರೆ ಯಾಕಂದ್ರೆ ಗೌಪ್ಯ ಮತದಾನವನ್ನ ಹಾಕ್ಬೇಕು ಗೌಪ್ಯ ಮತದಾನವನ್ನ ಹಾಕೋದನ್ನ ಬಿಟ್ಟು ಅದನ್ನ ಇಷ್ಟು ಪ್ರಚಾರ ಮಾಡ್ತಾ ಇರೋದು ಎಷ್ಟು ಸರಿ ಅಂತೇಳಿ ದೂರನ್ನ ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಇವಾಗ ಚುನಾವಣಾ ಆಯೋಗ ಅವರ ಮತವನ್ನ ತಿರಸ್ಕಾರಗೊಳಿಸಿದೆ ಅಂತಾನೆ ಹೇಳ್ಬೋದು ಅರವಿಂದ್ ಅಂದ್ರೆ ಇಷ್ಟು ದಿನ ಬೇಕಾಯ್ತಾ ಈ ತೀರ್ಮಾನವನ್ನ ತಗೊಳ್ಳೋದಕ್ಕೆ ಸಂತೋಷ್ ಅರವಿಂದ್ ಇದ್ರ ಬಗ್ಗೆ ದೂರನ್ನು ಕೂಡ ದಾಖಲಿಸಲಾಗಿತ್ತು ಮತ್ತೆ ಅಗತ್ಯ ದಾಖಲೆಗಳನ್ನ ನೀಡಬೇಕಾಗಿತ್ತು ಈ ಎಲ್ಲಾ ಹಿನ್ನೆಲೆಯಲ್ಲಿ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೊಟ್ಟಿರ್ತಕ್ಕಂಥ ದೂರು ಸರಿ ಇದೆ ಹೇಳಿ ತಿಳಿದು ಬಂದ ನಂತರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಕಡೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಆಸೆಯನ್ನ ಹೊತ್ತ ಹೊತ್ತಂತಹ ಸುಮಲತಾ ಅಂಬರೀಷ್ ಅವರಿಗೆ ಇದು ಒಂದು ರೀತಿಯಲ್ಲಿ ಶಾಕ್ ಇದು ಅಂದ್ರೆ ಒಂದು ಒಂದು ವೋಟ್ ತಾನೇ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ ಯಾಕೆಂದ್ರೆ ಒಂದು ವೋಟ್ನಿಂದ ಗೆದ್ದಿರೋದು ಒಂದು ವೋಟ್ನಿಂದ ಸೋತಿರೋದು ಕೂಡ ಇದೆ ಉದಾಹರಣೆಗಳು ಹಾಗಾಗಿ ಆ ಒಂದು ಓಟ್ ಕೂಡ ಬಹಳ ಮುಖ್ಯವಾದದ್ದು ಆದರೆ ಚುನಾವಣಾ ಆಯೋಗ ಇದನ್ನ ಅಸಿಂಧುಗೊಳಿಸಿರೋದ್ರಿಂದ ಸಹಜವಾಗಿ ಸುಮಲತಾ ಅಂಬರೀಷ್ ಅವರಿಗೆ ಸ್ವಲ್ಪ ಬೇಸರ ಆಗಬಹುದು ಇದರಿಂದ ಆದರೆ ಒಂದು ದೂರು ಕೂಡ ದಾಖಲಾಗಿತ್ತು ಈ ರೀತಿ ಮತದಾನವನ್ನ ಯಾರಿಗೆ ಮಾಡಿದೀವಿ ಅಂತ ತೋರಿಸಿ ಅದನ್ನ ಪಬ್ಲಿಕ್ ಮಾಡ್ತಕ್ಕಂಥದ್ದು ಅದು ನಿಯಮದ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಇದರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಈಗ ಚುನಾವಣಾ ಆಯೋಗ ಒಂದು ಕ್ರಮವನ್ನ ತಗೊಂಡಿದೆ ಒಂದು ಮತವನ್ನ ಅಸಿಂಧುಗೊಳಿಸಿ ಈಗ ಚುನಾವಣಾ ಆದೇಶ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ ಒಂದು ಮತವನ್ನು ಅಸಿಂಧುಗೊಳಿಸಿರೋದ್ರಿಂದ ಸುಮಲತಾ ಅವರಿಗೆ ಏನಪ್ಪಾ ಒಂದ್ರೆ ಒಂದು ರೀತಿಯಲ್ಲಿ ಅಪಶಕುನ ಮೊದಲ್ ಮೊದಲನೇ ಓಟೆ ಹೀಗಾಗಬೇಕಾ ಅಂತಕ್ಕಂಥದ್ದು ಸ್ವಲ್ಪ ಬೇಸರ ಆಗುತ್ತೆ ಎಲ್ರಿಗೂ ಕೂಡ ಆ ರೀತಿ ಆಗುತ್ತೆ ಸುಮಲತಾ ಅವ್ರಿಗೂ ಕೂಡ ಸಹಜವಾಗಿ ಆಗುತ್ತೆ ಒಂದು ಮತವನ್ನ ಈಗ ಚುನಾವಣಾ ಆಯೋಗ ಅಸಿಂಧುಗೊಳಿಸಿದೆ